ಸಲ್ಲಿಸಿದ ಕೀರ್ತಿ ಕೆಸಿ ವ್ಯಾಲಿ ಯೋಜನೆಗೆ ಸಲ್ಲತ್ತೆ. ಆರಂಭದಲ್ಲಿ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಿದ್ದ ಬರೋಬ್ಬರಿ 1400 ಕೋಟಿ ವೆಚ್ಚದ ನೀರಾವರಿ ಯೋಜನೆ ಇದೀಗ ವರದಾನವಾಗಿದೆ. ಕೆಸಿ ವ್ಯಾಲಿ ನೀರು ಹರಿಯುವ ಕೆರೆಗಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದ್ದು ಯೋಜನೆಯ ಸಾರ್ಥಕ सदा विवादगळिंदलै चर्चेलिद कोलार जिल्लेय केसि व्याली नीरावरी योजने साधक बाधकगळ बग्गे इन्नू चर्चेगळु नडेयता इदे. 1400 कोटि वेच्चद केसि व्याली योजने मूलक बेंगळूरिन कोळचि नीरन्नु एरडु हंतदल्लि शुद्धीकरिसि कोलार जिल्लेय 136 केरेगळिगे हरिसुव महत्वाकांक्षी योजने इदागिदु. सद्य संस्करिसिद नीरिंद कोलार मालूरु मत्तु श्रीनिवासपुर तालूकिनल्लि 48 केरेगळु तुंबि नीरु मुंदक्के साग्ता इदे. सण्ण नीरावरी इलाखेय व्याप्तियल्लिरुव केसि व्याली योजनेया मूल उद्देशवे कोलार जिल्लेयल्लि पातालक्के कुसिदिरुव अंतर्जल मट्टवन्नु वृद्धि माडुवुदे आगिदे. अदे निट्टिनल्लि सीएं सिद्दरामय्य अवरु 2016ರಲ್ಲಿ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. 2018ರಲ್ಲಿ ಯೋಜನೆಯಿಂದ ಕೋಲಾರ ಜಿಲ್ಲೆಗೆ ನೀರನ್ನ ಹರಿಸಲಾಗುತ್ತದೆ. ಬೆಂಗಳೂರಿನ ಬೆಳ್ಳಂದೂರು ಕೆರೆಯಲ್ಲಿ ಶುದ್ಧೀಕರಣ ಘಟಕದ ಮೂಲಕ ನೀರನ್ನು ಎರಡು ಹಂತದಲ್ಲಿ ಶುದ್ಧೀಕರಿಸಿ ಕೋಲಾರದ ಲಕ್ಷ್ಮೀಸಾಗರ ಕೆರೆಯ ಡಿಸಿ ಪಾಯಿಂಟ್ ಮೂಲಕ ದಿನನಿತ್ಯ 270 ಎಂಎಲ್ಡಿ ನೀರನ್ನು ಹರಿಬಿಡಲಾಗುತ್ತದೆ. ಇಲ್ಲಿಂದ ನರಸಾಪುರ ಕೆರೆ ಹಾಗೂ ಪಕ್ಕದ ತಾಲೂಕುಗಳಿಗೂ ನೀರು ಕೆರೆಗಳಿಗೆ ಹರಿಸಲಾಗುತ್ತದೆ. ಆದರೆ ನೀರಿನ ಬಗ್ಗೆ ಹಿಂದೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಆದರೆ ಸರ್ಕಾರದ ಮೂಲ ಉದ್ದೇಶವಾಗಿರುವ ಅಂತರ್ಜಲ ಮಟ್ಟ ವೃದ್ಧಿಯ ಲಾಭವನ್ನು ಇದೀಗ ರೈತರು ಅನುಭವಿಸುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ಕೋಲಾರ ಹಾಗೂ ಶ್ರೀನಿವಾಸಪುರದಲ್ಲಿ ಕೆಸಿ ವ್ಯಾಲಿ ನೀರು ಹರಿಯುತ್ತಿರುವ ಕೆರೆಗಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಗಣನೀಯವಾಗಿ ಅಂತರ್ಜಲ ಮಟ್ಟ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ. 1600 ಅಡಿಗೆ ಕುಸಿದಿದ್ದ ಅಂತರ್ಜಲ ಮಟ್ಟ ಇದೀಗ 300ರಿಂದ 600 ಅಡಿಯಲ್ಲಿ ನೀರು ಸಿಗ್ತಾ ಇದೆ. ಬೇಸಿಗೆನು ಕೋಲಾರದಲ್ಲಿ ನೀರಿನ ಅಭಾವ ಎದುರಾಗಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನಮಗೆ ಕೊಳೆ ಬಾವಿಗಳು ನಿಂತು ಹೋಗಲಿಲ್ಲ. ಯಾಕಂದ್ರೆ ಒಬ್ಬ ರೈತ ಕೊಳೆ ಬಾವಿಗೆ 10 ಲಕ್ಷ ಬೇಕು. 2018 ರಿಂದ ಇದುವರೆಗೂ ಬೋರ್ವೆಲ್ ನಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲೂ ಕಳಿಸ್ತಾ ಇಲ್ಲ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ 132 ಕಲ್ಲಿನ ತುಂಬಿಸಿದ್ದಾರೆ ಕೆಸಿವಲ್ ನೀರಿಂದ. ಅದರಿಂದ ಅಂತರ್ಜಲ 50 ಅಡಿ ಆಳಕ್ಕೆ ಹೋಗಿತ್ತು, ಈ 48 ಅಡಿ ಆಳ ಮೇಲಕ್ಕೆ ಬಂದಿದೆ. ಅದರಿಂದ ಯಾರಿಗೂ ರೈತರಿಗೆ ನೀರಿನ ಅಭಾವ ಇಲ್ಲ. ಇಲ್ಲ ಅಂದ್ರೆ ನಾವು ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತಿದೆ. 2008ಕ್ಕೆ ಮುಂಚೆ ನಾವು ಕೊರೋನಾ ಬರಕ್ಕೆ ಮುಂಚೆ ನಾವು ರೈತರೆಲ್ಲ ಊರಲ್ಲಿ ಜಮೀನು ಬಿಟ್ಟು ಮಾವಿನ ಗಿಡ ಎಲ್ಲ ಒಡೆದೋಗಿತ್ತು. ನಮ್ಗೆ ಬೇರೆ ದಾರಿ ಇಲ್ಲ ಅಂತೇಳಿ ನಾವು ಅಲ್ಲಿ ಹೋಟ್ಲಲ್ಲಿ ಅಥವಾ ಕಂಪನಿಗಳಲ್ಲಿ ಹೋಗಿ ವಾಚ್ಮನ್ ಕೆಲಸ ಮಾಡ್ತಾ ಇದ್ವಿ. ಮಕ್ಕಳಿಗಾಗಿ ಹುಟ್ಟಿ ಮತ್ತು ಯಾರು ರೈತರು ಇಂಥ ಜಾತಿ ಅನ್ನೋದಿಲ್ಲ. ಎಲ್ಲ ಜಾತಿಯವರು ಯಾರು ವ್ಯವಸಾಯ ಮಾಡ್ತಾವ್ರೆಲ್ಲ ವ್ಯವಸಾಯ ಬಿಟ್ಟು ಒಬ್ಬ ವಾಚ್ಮನ್ ಕೆಲಸಕ್ಕೆ ಬರೀ 8,000-9,000 ಹೋಗ್ತಾ ಇದ್ರು. ಆದರೆ ಇವತ್ತು ಎಲ್ಲ ಊರಿಗೆ ರಿಟರ್ನ್ ಬಂದು ಈಗ ಒಂದು ಸೀಮಾಸ್ ಇಟ್ಕೊಂಡು ಅಥವಾ ಕುರಿಗಳ ಸೆಡ್ ಹಾಕ್ಕೊಂಡು ಏನೋ ಒಂದು ಜೀವನ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅದನ್ನು ನಾವು ಮರೆಯಂಗಿಲ್ಲ. ಅದನ್ನು ಪ್ರತಿಫಲ ಯಾರಿಗೆ ನಮ್ಮ ರಮೇಶ್ ಕುಮಾರ್ ಮತ್ತು ಸಿದ್ದರಾಮಯ್ಯ ಸಲ್ಲಲೇಬೇಕು. ಇವತ್ತೇನಾದರೂ ರೈತರಿಗೆ ಜೀವನಾಡಿ ನೀರಿರೋದ್ರಿಂದ ನೀರು ಇವತ್ತೇನಾದರೂ ನಮ್ಮಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗಿದೆ ಅಂದರೆ ಅದು ಪ್ರತಿಫಲ ನಮ್ಮ ರೈತರೆಲ್ಲ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಆಶೀರ್ವಾದ ಇಬ್ಬರ ಮೇಲೆ ಇದ್ದೇ ಇರುತ್ತೆ. ಅವ್ರು ಇನ್ನೂ ಚೆನ್ನಾಗಿರಬೇಕು. ದೇವರಿನ ಅವ್ರ ಆಶೀರ್ವಾದಾಗಿ ಇನ್ನೂ ಆರೋಗ್ಯ ಆಸ್ಪತ್ರೆ ಇವ್ರಿಗೂ ಕೊಡಬೇಕು. ಒಬ್ಬ ರೈತ ಮೋಟರ್ ಕಟ್ಟೋಗ್ಬಿಟ್ರೆ ನಮ್ಗೆ 7,000-8,000 ಆಗ್ತಾ ಇತ್ತು. 7-8 ಮೇಲೆ ಕೆತ್ತಿ ಬಿಡೋಕೆ 2,000 ಕೊರಿತಾ ಇದ್ವಿ ಸರ್. ನಾವು 2,000 ಕೊರಿತಾ ಇದ್ವಿ. ಆದರೆ ಇವತ್ತೆಲ್ಲೂ ಬೋರ್ ಕೊರವಿಲ್ಲ. ಒಂದು ವೇಳೆ ಕೊರಬೇಕಾದ್ರೆ ಬರೀ 600-700 ಅಡಿಗೆ ಸಿಗ್ತಾ ಇದ್ದ ನೀರು. ಯಾರು ಬೋರ್ವೆಲ್ ಆಗ್ತಾ ಇಲ್ಲ. ಒಂದು ವೇಳೆ ಹಾಕಿದ್ರು 700 ನಮ್ಗೆ ನೀರು ಸಿಗುತ್ತೆ. ಬೇಕಾದ್ರೆ ಟೆಸ್ಟ್ ತಿಳ್ಕೊಬೋದು, ಬೇಕಾದ್ರೆ ಅಲ್ಲಿ ಕೇಳ್ಕೊಬೋದು, ಜಸ್ಟ್ ಬೇಕಾದ್ರೆ ಕೇಳ್ಕೊಬೋದು. ಇದರಿಂದ ನಮ್ಮ ಈ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿದೆ ಅಂತರ್ಜಲ. ನಿಮಗೆ ಮುಂದೆ ನಡೀತಾ ಐತೆ ಬೋರ್ವೆಲ್ಲು. ಮೊದಲು 1,000 ಅಡಿ 1,200 ಅಡಿ ನೀರು ಬರ್ತಾ ಇದ್ವ. ಇವಾಗ ಒಂದು 300 ಅಡಿ ಮೇಲೆ ಬಂದೈತೆ. ಕುಡಿಯಕ್ಕೆ ನೀರು ಎಲ್ಲ ಅನುಕೂಲ ಆಗೈತೆ. ಅನುಕೂಲನೇ, ಅದು ಇನ್ನೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದೇನು ಪ್ರಾಬ್ಲಮ್ ಅನ್ನೋದ. ಒಳ್ಳೇದು 90% ಒಳ್ಳೆಯದು. ಬೋರ್ಗ ನೀರು ರೀಚಾರ್ಜ್ ಆಗಿರೋದಕ್ಕೆಲ್ಲ ನಮ್ಗೆ ಅನುಕೂಲ ಅಲ್ವಾ. ಎಲ್ಲ ಏನು ಬೆಳೆಗಳು ಮಾಡ್ಕೊಬೋದು, ಎಲ್ಲನೂ ಅನುಕೂಲನೇ. ನೀರು ಫಸ್ಟ್ ಮೈನ್ ನೀರಿದ್ರಲ್ಲ, ನೀರಿದ್ರೇ ಎಲ್ಲನೂ ನಮಗೆ ಅನುಕೂಲ. ಏನಿಲ್ಲ, ನಮ್ಮದೇನಿಲ್ಲ. ಟೊಮಟೋ ಇದು ಮಾಮೂಲಿ ಈಗ ಎಲ್ಲ ಕಡೆಯೂ ವೈರಸ್ ಬಂದೈತೆ ಟೊಮಟ. ನಮಗೂ ಇವಾಗ ನಮ್ಮದು ಬಂದಿತ್ತು. ಇನ್ನೊಂದು ಏನು ಗೊತ್ತಾ, ಬೆಳೆಗಳು ನಾವು ನೋಡಿಕೊಂಡು ಏನು
ರಾಗಿ ಹಾಕಿ ಆದ್ಮೇಲೆ ಅದರಲ್ಲಿ ಬೇಕ ಟೊಮಾಟೊ ಉಣ್ಕೋಬಹುದು, ಕೋಸ ಹಾಕಿ ಉಣ್ಬೇಕು. ಇದು ಗೊಬ್ಬರ ಈ ಇದು ಸೀಮೆ ಗೊಬ್ಬರ ಅಂತಾರೆ ನೋಡು. ಇವು ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಅವು ಯೂಸ್ ಮಾಡಿಕೊಡೋದು. ಏನಂದ್ರೆ ನಾವು ಆರ್ಗ್ಯಾನಿಕ್ ಏನು ಕೊಟ್ಟಿಗೆ ಗೊಬ್ಬರ ಈ ಥರ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡಿದ್ರೆ ಒಳ್ಳೆ ಇದು ಬರ್ತಿದೆ, ಅನುಕೂಲ ಆಗುತ್ತೆ. ಏನಿಲ್ಲ, ಮಳೆ ನೀರನ್ನು ಅದು ಮಿಕ್ಸ್ ಆದರೆ ಏನು ಪ್ರಾಬ್ಲಮ್ ಆಗಲ್ಲ, ಪರವಾಗಿಲ್ಲ. ಕೋಸೆಲ್ಲ ಬೆಳೆದ್ವಿ, ಗಡ್ಡೆ ಕೋಸು ಬೆಳೆದ್ವಿ, ಭೂಕೋಸು ಬೆಳೆದ್ವಿ, ಮತ್ತು ಬೀನ್ಸ್ ಬೆಳಿತೀವಿ. ನಮ್ಮದು ಇನ್ನೊಂದು ಕಡೆ ಬೀನ್ಸ್ ಎಲ್ಲ ಬೆಳೀತಾ ಇದ್ದೀವಿ. ಸದ್ಯಕ್ಕೆ ಟೊಮಾಟೊ ಎಲ್ಲರದ್ದು ವೈರಸ್ ಅಂತವ್ರೆ, ನಮ್ಮದೂ ವೈರಸ್ ಬಂದಿತ್ತು. ಕೆಸಿ ವ್ಯಾಲಿ ಯೋಜನೆಯ ಸಂಸ್ಕರಿಸಿದ ನೀರಿಂದಾಗಿ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ವೃದ್ಧಿ ಹಿನ್ನೆಲೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೋಲಾರದಲ್ಲಿ ಈ ಹಿಂದೆ 1700 ರಿಂದ 2000 ಅಡಿಗೆ ಬೋರ್ವೆಲ್ ಅನ್ನು ಕೊರೆಸಿದ್ರು. ರೈತರಿಗೆ ನೀರು ಸಿಗುವ ಭರವಸೆ ಇರಲಿಲ್ಲ. ಆದರೆ ಈ ಹಿಂದೆ 1600 ಅಡಿಗೆ ಕೊರೆಸಿರುವ ಬೋರ್ವೆಲ್ಗಳಲ್ಲಿ 300ರಿಂದ 600 ಅಡಿಗಳಷ್ಟು ಎತ್ತರದಲ್ಲಿ ನೀರು ಸಿಗ್ತಾ ಇದೆ. ಹೀಗಾಗಿ ರೈತರಿಗೆ ಕೃಷಿ ಚಟುವಟಿಕೆ ನಡೆಸಲು ಧೈರ್ಯವೂ ಹೆಚ್ಚಾಗಿದ್ದು ಕೃಷಿಗೆ ಬೇಕಿದ್ದ ನೀರಿನ ಚಿಂತೆಯೇ ರೈತರಿಂದ ದೂರವಾಗಿದೆ. ರೈತರು ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಾ ಕೃಷಿ ಚಟುವಟಿಕೆಯನ್ನು ಮುಂದುವರೆಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ರೈತರು ಯೋಜನೆಯಿಂದಾಗಿ ರೈತರಿಗೆ ಅನುಕೂಲವಾಗಿದೆ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು, ಟೀಕೆ ಮಾಡುವುದಕ್ಕೂ ಮುನ್ನ ಎಲ್ಲರೂ ಚಿಂತಿಸಬೇಕು. ಇದೀಗ ಸಂಸ್ಕರಿಸಿದ ಕೊಳಚೆ ನೀರು ರೈತರಿಗೆ ಆಸರಿಯಾಗಿದೆ ಅಂತಾರೆ ರೈತ ಪರ ಮುಖಂಡರು. ಸದರಿ ಈಗ ಪ್ರಸ್ತುತ ಮಳೆ ಮತ್ತು ಕೆಸಿ ವ್ಯಾಲಿ ನೀರು ಎರಡೂ ನೀರಿಂದ ಈಗ 0-30% 83 ಕೆರೆಯಲ್ಲಿ ನೀರು ಇರ್ತದೆ. ಒಂದು 31-50% ವರೆಗೂ 32 ಕೆರೆ ತುಂಬಿರ್ತದೆ. 51-99% ಇರೋಕ್ಕಿಂತ ಕೆರೆಗಳು 12, ಮತ್ತು ಪೂರ್ಣ ತುಂಬಿದ 100% ಕೆರೆ ತುಂಬಿರೋದು 10 ಕೆರೆ ಇದೆ. ಅಂದರೆ ಹೆಚ್ಚು ಕಮ್ಮಿ 22 ಕೆರೆ ಭಾಗಶಃ 90% ತನಕ ತುಂಬಿದೆ. ರಿಮೈನಿಂಗ್ ಎಲ್ಲ ಈಗ ಪ್ರಸ್ತುತ ಈಗ ನಿನ್ನೆ ಮೊನ್ನೆ ಮಳೆ ಆಗಿರೋದ್ರಿಂದ ಇನ್ನೂ ವಾಟರ್ ಲೆವೆಲ್ಸ್ ಎಲ್ಲ ರೈಸ್ ಆಗಿದೆ. ಎಕ್ಸಾಕ್ಟ್ ಲೆವೆಲ್ಸ್ನ ಇನ್ನು ಮೋಸ್ಟ್ಲಿ ನೆಕ್ಸ್ಟ್ 2-3 ಡೇಸಲ್ಲಿ ಅಪ್ಡೇಟ್ ಮಾಡ್ಕೊತೀವಿ. ಆ್ಯಸ್ ಆನ್ ಟುಡೇ ಇಷ್ಟು ಸ್ಟೇಟಸ್ ಇದೆ. ಸೊ 22 ಟ್ಯಾಂಕ್ಸ್ ಆಲ್ಮೋಸ್ಟ್ ಫಿಲ್ ಆಗಿದೆ ಈಗ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಟ್ಯಾಂಕ್ಸಲ್ಲಿ. ಕೆ ಸಿ ವ್ಯಾಲಿಯಿಂದ ಸಿ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಗ್ರೌಂಡ್ ವಾಟರ್ ಇಂಪ್ರೂವ್ಮೆಂಟ್ಸ್ ಅಂತೂ 100% ಆಗಿದೆ. ಈವನ್ ಈ ವರ್ಷ ಕೋಲಾರ ಜಿಲ್ಲೆಯಲ್ಲಿ ಡ್ರಾಟ್ ಡಿಕ್ಲೇರ್ ಆಗಿದ್ದರೂ ಕೂಡ ನಮ್ಮ ಗ್ರೌಂಡ್ ವಾಟರ್ ಲೆವೆಲ್ಸ್ ಡಿಡ್ ನಾಟ್ ಡಿಪ್ಲೀಟ್ ಫಾರ್ ಮೋರ್ ದೆನ್ 1.5 ಮೀಟರ್ಸ್ ದೆನ್ ಅವರ್ ನ್ಯಾಚುರಲ್ ಲೆವೆಲ್. ಈಗ ಮೊದಲು ಫಾರ್ ಎಕ್ಸಾಂಪಲ್ 50 ಮೀಟರ್ ನಮ್ಮದು ಗ್ರೌಂಡ್ ವಾಟರ್ ಲೆವೆಲ್ ಇದ್ದಾಗ, ಈ ಸತಿ ಬರಗಾಲ ಬಂದರೂ ಕೂಡ ನಮ್ಮ ಗ್ರೌಂಡ್ ವಾಟರ್ ಡಿಪ್ಲೀಟ್ ಆಗಿದ್ದು ಬರೀ 1-1.5 ಮೀಟರ್ ಮಾತ್ರ. ಸಿ ಅಂದರೆ ಹೆಚ್ಚು ಕಮ್ಮಿ 5-6 ಅಡಿ ಮಾತ್ರ ಡಿಪ್ಲೀಟ್ ಆಯಿತು. ಆಮೇಲೆ ಈಗ ಮಳೆ ಬಂದಮೇಲೆ ಮತ್ತೆ ರೀಚಾರ್ಜ್ ಆಗಿದೆ ಅದು. ಅಂದರೆ ಸಿ ನಮ್ಗೆ ಆ ಸ್ಟೆಬಿಲಿಟಿ ಬಂದಿದ್ದು ಬರಗಾಲ. ಒಟ್ಟಿನಲ್ಲಿ 1400 ಕೋಟಿ ವೆಚ್ಚದ ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಕೆಸಿ ವ್ಯಾಲಿ ಯೋಜನೆ ದೇಶದಲ್ಲೇ ಮೊದಲ ಸಂಸ್ಕರಿಸಿದ ನೀರು ಹರಿಸುವ ಯೋಜನೆ ಎನ್ನುವ ಖ್ಯಾತಿಯನ್ನು ಪಡೆದಿದೆ. 2018ರಿಂದ ಇದುವರೆಗೂ ಜಿಲ್ಲೆಗೆ ನಿರಂತರವಾಗಿ ನೀರನ್ನು ಹರಿಸ್ತಾ ಇದ್ದು ಕೆಸಿ ವ್ಯಾಲಿ ನೀರು ಹರಿಸಲು ಪಣತೊಟ್ಟ ನಾಯಕರ ಹೋರಾಟಕ್ಕೆ ಫಲವು ಸಿಕ್ಕಂತಾಗಿದ್ದು ಜಿಲ್ಲೆಯಲ್ಲಿ ಗಣನೀಯವಾಗಿ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಇದೀಗ ರೈತರು ಅದರ ಲಾಭವನ್ನು ಪಡೆದುಕೊಳ್ತಿದ್ದಾರೆ. ಆದರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ, ಮುಳಬಾಗಲು ಹಾಗೂ ಕೆಜಿಎಫ್ ತಾಲೂಕಿಗೂ ಯೋಜನೆಯ ಲಾಭ ಸಿಗಲಿ ಅಂತ ಭಾಗದ ರೈತರ ಒತ್ತಾಯವಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ.